ಅಂಥವರನ್ನ ಶಾಲಾ ಮಂಡಳಿ ವಜಾ ಮಾಡ್ಬೇಕು, ಅವ್ರ ಟಿ ಸಿ ಕಿತ್ತಿ ಮನೆ ಕಳಿಸ್ಕೊಡ್ಬೇಕು. ನೀವು ಬೇಕಾದ್ರೆ ಪಾಕಿಸ್ತಾನ ಅಥವಾ ತಾಲಿಬಾನ್ಗೆ ಹೋಗಿ ನೀವು ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತೀವಿ. ಇತ್ತೀಚೆಗೆ ಕರ್ನಾಟಕದ ಉಡುಪಿಯ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ನ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಶಾಲಾ ಮತ್ತು ಕಾಲೇಜುಗಳ ನಿಯಮದಂತೆ ವಸ್ತ್ರ ಕಡ್ಡಾಯವಾಗಿದೆ, ಶಾಲಾ ಸಮವಸ್ತ್ರ ಕಡ್ಡಾಯವಾಗಿದೆ. ಹೀಗಿದ್ದರೂ ಕೂಡ ಅದನ್ನು ಅಲ್ಲಗಳೆದು ಕೆಲ ಮುಸ್ಲಿಂ ಯುವತಿಯರು ಬುರ್ಕಾವನ್ನು ಹಾಕ್ಕೊಂಡು ಹಾಗೆ ಹಿಜಾಬನ್ನು ಧರಿಸಿ ಶಾಲಾ ಪ್ರವೇಶ ಮಾಡುವುದರಿಂದ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಮುಜುಗರ ಆಗ್ತಾ ಇದೆ. ಅವರು ಸಮವಸ್ತ್ರದ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಸರ್ಕಾರ ಸ್ಪಷ್ಟ ಆದೇಶ ಕೊಟ್ಟಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಸಮವಸ್ತ್ರವನ್ನು ಧರಿಸಿ ಶಾಲೆಗೆ ಬರಬೇಕು ಅನ್ನುವಂಥ ಆದೇಶ ಇದೆ, ಅದನ್ನು ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಮೀರಿ ನೀವು ಸಮವಸ್ತ್ರವನ್ನು ಧರಿಸದೆ ನಾವು ಬುರ್ಕಾವನ್ನು ಹಾಕ್ಕೊಂಡು ಅಥವಾ ಹಿಜಾಬನ್ನು ಧರಿಸಿ ಶಾಲೆಗೆ ಹೋಗೋದಾದರೆ ಅಂಥವ್ರನ್ನು ಶಾಲಾ ಮಂಡಳಿ ವಜಾ ಮಾಡಬೇಕು, ಅವರ ಟಿ ಸಿ ಕಿತ್ತಿ ಮನೆ ಕಳಿಸ್ಕೊಡ್ಬೇಕು. ನೀವು ಬೇಕಾದರೆ ಪಾಕಿಸ್ತಾನ ಅಥವಾ ತಾಲಿಬಾನ್ಗೆ ಹೋಗಿ ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತೀವಿ. ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟವಾದಂಥ ಆದೇಶ ಮಾಡಿದೆ, ಸಮವಸ್ತ್ರ ಕಡ್ಡಾಯ ಮಾಡಿದೆ. ಅಂತಹ ಸಮವಸ್ತ್ರಗಳನ್ನು ಧರಿಸಿ ಶಿಕ್ಷಣ ನೀತಿ ನಿಯಮಕ್ಕೆ ಒಂದು ಗೌರವ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಶ್ರೀರಾಮ ಸೇನೆ ಮಾಡ್ತಾ ಇದೆ. ಎಲ್ಲರೂ ಕೇಳ್ತೀನಿ.